ಎಲ್ಲರಿಗೂ ಗೊತ್ತಿರುವಂತೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಒಟ್ಟು 12 ರಾಶಿಗಳು ಇರುತ್ತವೆ ಅಲ್ವೇ. ಎಲ್ಲ ರಾಶಿಗಳಿಗೆ ಕೂಡ ಅದರದ್ದೇ ಆದ ಅಧಿಪತಿ ಇರುತ್ತಾನೆ. ತಮ್ಮ ಹೆಸರು ಮೊದಲು ಅಕ್ಷರವನ್ನ ನೋಡಿಕೊಂಡು ತಮ್ಮ ರಾಶಿಯನ್ನ ತಿಳಿಸ್ತಾರೆ. ಆದ್ರೆ ಎಲ್ಲ ರಾಶಿಯವರ ಸ್ವಭಾವ, ಗುಣಲಕ್ಷಣ, ಅವರ ಯೋಚನೆ ಎಲ್ಲವೂ ಕೂಡ ವಿಭಿನ್ನವಾಗಿರುತ್ತದೆ. ಈ ರಾಶಿ ಚಕ್ರದ ಜನರು ಸಾಮಾನ್ಯವಾಗಿ ಸಾಹಸ, ಸವಾರಿ, ಸ್ನೇಹಿತರು, ಕುಟುಂಬದವರೊಂದಿಗೆ ಒಂದಿಷ್ಟು ಮಸ್ತಿಯನ್ನ ಮಾಡಲು ಬಯಸ್ತಾರೆ. ಇವರಿಗೆ ಜೋರಾಗಿ ನಗೋದು, ಸಂಗೀತವನ್ನ ಕೇಳೋದು, ನೃತ್ಯ ಮಾಡೋದು ಅಂದ್ರೆ ಅತ್ಯಂತ ಪ್ರಿಯವಾದ ಸಂಗತಿ. ಇವರು ಒಂದು ಬಗೆಯ ಜಾದುಗಾರರು ಅಂತ ಹೇಳಬಹುದು. ಇವರು ತಮ್ಮ ಸಣ್ಣ ಪ್ರಪಂಚದಲ್ಲಿ ಸಿಗುವಂತಹ ಚಿಕ್ಕ 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 ಸಂಗತಿಗಳೇ ಹೆಚ್ಚು ಹೆಚ್ಚು ಪ್ರೀತಿಸುತ್ತಾರೆ. ಇವರು ಕೆಂಪು ಬಣ್ಣ ಹಾಗೂ ಕೆಂಪು ಮಣಿಗಳನ್ನ ಹೆಚ್ಚು ಪ್ರೀತಿ ಮಾಡ್ತಾರೆ. ಎಲ್ಲ ಸಂಗಾತಿಯಲ್ಲೂ ಒಳ್ಳೆಯ ವಿಷಯಗಳನ್ನ ಕಾಣಲು ಬಯಸ್ತಾರೆ. ಹಾಗೆಯೇ ಈ 12 ರಾಶಿಗಳಲ್ಲಿ ಈ 4 ರಾಶಿಯವರಿಗೆ ಈ ವರ್ಷದಲ್ಲಿ ತುಂಬಾ ಅದೃಷ್ಟ ಚೆನ್ನಾಗಿದೆ. ಅದರಲ್ಲೂ ಅವರ ಪ್ರೇಮ ಜೀವನ ತುಂಬಾ ಚೆನ್ನಾಗಿ ನಡೆಯುತ್ತದೆ. ಹಾಗಾದ್ರೆ ಆ ರಾಶಿಗಳು ಯಾವುವು ಎನ್ನುವುದನ್ನ ಈಗ ತಿಳಿಯೋಣ. ಮೊದಲನೇದು ಮಿಥುನ ರಾಶಿ. ಈ ರಾಶಿಯಲ್ಲಿ ಜನಿಸಿದ ಹುಡುಗರ ಆಕರ್ಷಕ ವ್ಯಕ್ತಿತ್ವ ಹುಡುಗಿಯರನ್ನ ಹೆಚ್ಚಾಗಿ ಸೆಳೆಯುತ್ತದೆ. ಜೊತೆಗೆ ಈ ರಾಶಿಯ ಹುಡುಗರು ರೊಮ್ಯಾಂಟಿಕ್ ಆಗಿ ಹಾಗೂ ಮೃದು ಸ್ವಭಾವದವರಾಗಿರ್ತಾರೆ. ಹುಡುಗಿಯರನ್ನ ತಮ್ಮತ್ತ ಸೆಳೆದುಕೊಳ್ಳಲು ಹೆಚ್ಚು ಕಷ್ಟಪಡೋದು ಅಗತ್ಯವೇ ಇಲ್ಲ. ಹೀಗಾಗಿ ಈ ರಾಶಿಯ ಹುಡುಗರ ಜೀವನ ಸಂಗತಿಯಾಗಲು ಹುಡುಗಿಯರೇ ಹೆಚ್ಚು ಹಿಂದೆ ಬಿಡುತ್ತಾರೆ. ಇನ್ನು ಮುಂದಿನ ರಾಶಿ ಸಿಂಹ ರಾಶಿ. ಈ ರಾಶಿಯಲ್ಲಿ ಹುಟ್ಟಿದವರು ಸೂಕ್ಷ್ಮ ಸ್ವಭಾವದವರಾಗಿದ್ದು ಪ್ರಭಾವಶಾಲಿಗಳು ಕೂಡ ಆಗಿರ್ತಾರೆ. ಹೃದಯವಂತರಾಗಿರುವ ಈ ರಾಶಿಯಲ್ಲಿ ಜನಿಸಿದ ಹುಡುಗರು ರೊಮ್ಯಾಂಟಿಕ್ ಕೂಡ ಆಗಿರ್ತಾರೆ. ಇನ್ನು ಒಳ್ಳೆ ಸಂಬಂಧ ಹೊಂದಿರುವ ಈ ರಾಶಿಯ ಹುಡುಗರ ಹಿಂದೆ ಬೀಳೋದು ಹುಡುಗಿಯರು ಮಾತ್ರವೇ. ಇನ್ನು ತುಲರಾಶಿ. ಈ ರಾಶಿಯ ಹುಡುಗಿಯರಿಗಿಂತ ಹುಡುಗರ ಸ್ವಭಾವ ವಿಭಿನ್ನವಾಗಿರುತ್ತೆ. ಈ ರಾಶಿಯಲ್ಲಿ ಜನಿಸಿದ ಹುಡುಗರ ಕಣ್ಣಲ್ಲಿ ವಿಶೇಷ ಆಕರ್ಷಣೆ ಇರುತ್ತೆ. ಹುಡುಗಿಯರ ಗಮನವನ್ನ ಬಹುಬೇಗ ಸೆಳೆಯುತ್ತದೆ ಆ ಆಕರ್ಷಣೆ. ಇನ್ನು ಒಂದೇ ಸಮಯದಲ್ಲಿ ಹಲವಾರು ಕೆಲಸಗಳನ್ನು ನಿಭಾಯಿಸುವ ಈ ರಾಶಿಯ ಹುಡುಗರ ಪ್ರೀತಿ ಆಳವಾಗಿದ್ದು ಹುಡುಗಿಯರು ಹಿಂದೆ ಬೀಳುವುದಕ್ಕೆ ಬೇರೆ ಯಾವುದೇ ಕಾರಣ ಬೇಕಾಗಿಲ್ಲ. ಇನ್ನು ಮಕರ ರಾಶಿ. ಈ ರಾಶಿಯಲ್ಲಿ ಹುಟ್ಟಿದ ಹುಡುಗರು ಆಕರ್ಷಣೀಯವಾಗಿ ಕಾಣುವುದರ ಜೊತೆ ಜೊತೆಗೆ ಸುಂದರವಾಗಿ ಕೂಡ ಇರ್ತಾರೆ. ಈ ರಾಶಿಯ ಹುಡುಗರು ಹುಡುಗಿಯರ ಗಮನವನ್ನ ಸೆಳೆಯುವಲ್ಲಿ ಹೆಚ್ಚು ಹೆಚ್ಚು ಯಶಸ್ವಿ ಆಗ್ತಾರೆ. ಇನ್ನು ಹುಡುಗಿಯರನ್ನ ಮೆಚ್ಚಿಸಲು ಇವರು ಯಾವುದೇ ಬೇರೆ ರೀತಿಯ ಕಸರತ್ತು ಮಾಡುವ ಅವಶ್ಯಕತೆನೇ ಇಲ್ಲ. ತಮ್ಮನ್ನು ಪ್ರೀತಿಸುವವರ ಮೇಲೆ ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ಗಮನ ಹರಿಸ್ತಾರೆ ಹಾಗೂ ಕಾಳಜಿ ಕೂಡ ಮಾಡ್ತಾರೆ. ಉಳಿದ 10 ರಾಶಿಗಳಿಗೆ ಹೋಲಿಕೆ ಮಾಡಿ ನೋಡಿದಾಗ ಅತಿ ಹೆಚ್ಚು ಬಾಳ ಸಂಗಾತಿಯನ್ನ ಪ್ರೀತಿಸುವ ರಾಶಿ ಸಿಂಹ ಮತ್ತು ಕುಂಭ ರಾಶಿ. ಇವರಿಗೆ ಇವರಿಗಿಂತ ಅವರ ಬಾಳ ಸಂಗಾತಿಯ ಮೇಲೆ ಅತಿ ಹೆಚ್ಚು ಪ್ರೀತಿ ಇರುತ್ತೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.